ಇವತ್ತು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಭಾರತ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಮೊದಲ T20 ಪಂದ್ಯಕ್ಕೆ ಧೂಳಿನಿಂದ ತೊಂದರೆ ಆಗುವ ಲಕ್ಷಣಗಳಿತ್ತು. ಆದರೆ ಇದನ್ನು ತಡೆಯೋದಕ್ಕೆ ಅಂತ ಡೆಲ್ಲಿ ಆ್ಯಂಡ್ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ DDCA ಅವರು ಒಂದು ಒಳ್ಳೆ ಐಡಿಯಾನ ಮಾಡಿದ್ದಾರೆ. ಇವರು ವಾಟರ್ ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಮೈದಾನದ ಸುತ್ತ ಹಬ್ಬಿರುವಂಥ ಧೂಳಿನ ಮುಸುಕು ಸರಿಸಲು ವಾಟರ್ ಟ್ಯಾಂಕರ್ಗಳನ್ನು ಬಳಸಲು DDCA ನಿರ್ಧರಿಸಿದೆ. ಧೂಳಿನಿಂದಾಗಿ ದೆಹಲಿ ವಾತಾವರಣದಲ್ಲಿ ಗಾಳಿ ಗುಣಮಟ್ಟ ಕಳೆದುಕೊಂಡಿದೆ. ಮೈದಾನದ ಸುತ್ತಲೂ ಕೂಡ ಮಂಜು ಕವಿದ ಮಬ್ಬಾದಂತೆ ಕಾಣ್ತಿದೆ. ಹೀಗಾಗಿ ಇದ್ರ ಸುತ್ತಲೂ ಟ್ಯಾಂಕರ್ನಿಂದ ನೀರನ್ನು ಹರಿಸಿ ಕವಿದಿರುವಂಥ ಮುಸುಕನ್ನು ಸರಿಸಲು DDCA ಯೋಚನೆ ಮಾಡಿದೆ. ದೊಡ್ಡ ದೊಡ್ಡ ಪೈಪ್ಗಳನ್ನ ಬಳಸಿ ಅರುಣ್ ಜೇಟ್ಲಿ ಸ್ಟೇಡಿಯಂನ ಗೇಟ್ ನಂಬರ್ 1, 2, 3 ಹಾಗೂ 6 ಧೂಳು ಸರಿಸುವ ಕಾರ್ಯ ನಡೆದಿದೆ. ಇನ್ನು ದೆಹಲಿಯ ಗಾಳಿಯ ಗುಣಮಟ್ಟ ತೀವ್ರ ಹದಗೆಟ್ಟಿದೆ. ಹೀಗಾಗಿ ದೆಹಲಿಯ ಸರ್ಕಾರ ಅನಿವಾರ್ಯವಾಗಿ ಶಾಲಾ ಕಾಲೇಜುಗಳಿಗೆ ನವೆಂಬರ್ 5 ರಜಾ ಘೋಷಿಸಿದೆ. ಆದರೂ ಕೂಡ T20 ಮ್ಯಾಚ್ ನಡೀತಿರೋದು ಬಹಳ ಟೀಕೆಗಳಿಗೆ ಕಾರಣ ಆಗಿತ್ತು. ಇನ್ನು ಈಗಷ್ಟೇ ಟಾಸ್ ಆಗಿದ್ದು ಬಾಂಗ್ಲಾದವರು ಟಾಸನ್ನು ಗೆದ್ದುಕೊಂಡು ಬೌಲಿಂಗ್ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಈ ಮ್ಯಾಚ್ ಯಾವುದೇ ಒಂದು ತೊಂದರೆ ಇಲ್ಲದಲೇ ಕಂಪ್ಲೀಟ್ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು.